ಓಂ ಶಾಂತಿ. ತಾವೆಲ್ಲ ಸಹೋದರ ಸಹೋದರಿಯರಿಗೆ ಪ್ರಭು ಪ್ರಸಾದ್ ಚಾನಲಲ್ಲಿ ಸ್ವಾಗತ, ಸ್ವಾಗತ, ಸುಸ್ವಾಗತ. ಇಂದು ರಕ್ಷಾಬಂಧನದ ಹಬ್ಬ ಆಗಿದೆ. ಈ ರಕ್ಷಾಬಂಧನ ಹಬ್ಬದ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಶುಭಾಶಯಗಳು, ಶುಭಾಶಯಗಳು. ರಕ್ಷಾಬಂಧನದ ಹಬ್ಬ ಹಿಂದೂ ಪಂಚಾಂಗದ ಅನುಸಾರವಾಗಿ ರಾಖಿ ಪ್ರತಿ ವರ್ಷ ಶ್ರಾವಣ ಮಾಸದ ಪೌರ್ಣಮಿ ತಿಥಿಯ ದಿನ ಆಚರಿಸುತ್ತಾರೆ. ಹಿಂದೂ ಧರ್ಮದ ಈ ಒಂದು ಹಬ್ಬ ಬಹಳ ಮಹತ್ವಪೂರ್ಣವಾದಂತಹ ಹಬ್ಬವಾಗಿದೆ. ರಕ್ಷಾಬಂಧನದ ಈ ದಿನ ಸಹೋದರಿ ತನ್ನ ಸಹೋದರನ ಕೈಯಲ್ಲಿ ರಕ್ಷಾಸೂತ್ರವನ್ನು ಕಟ್ಟುತ್ತಾಳೆ. ಈ ಹಬ್ಬ ಸಹೋದರ ಸಹೋದರಿಯರ ಅಟೂಟವಾದಂತಹ ಸ್ನೇಹ ಮತ್ತು ಪ್ರೀತಿಯ ಪ್ರತೀಕವಾಗಿದೆ. ರಕ್ಷಾಬಂಧನದ ಹಬ್ಬ ಅನೇಕ ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದೀವಿ. ಧಾರ್ಮಿಕ ಮಾನ್ಯತೆಗಳ ಅನುಸಾರ ಯಮರಾಜನ ಸಹೋದರಿ ಯಮನಿಗೆ ರಕ್ಷಾಬಂಧನ ಅಂದರೆ ರಾಖಿಯನ್ನ ಕಟ್ಟಿದಳು. ಅದರ ಬದಲಾಗಿ ಯಮರಾಜನು ಯಮುನಾಗೆ ಅಮರತ್ವದ ವರದಾನವನ್ನ ನೀಡಿದರು. ರಕ್ಷಾಬಂಧನ ಸಹೋದರ ಸಹೋದರಿಯರ ಸಂಬಂಧದ ಪ್ರಸಿದ್ಧವಾದಂತಹ ಹಬ್ಬವಾಗಿದೆ. ಈ ಹಬ್ಬಕ್ಕೆ ರಾಖಿ ಅಂತಲೂ ಕರೆಯಲಾಗುತ್ತದೆ. ರಕ್ಷಾಬಂಧನದ ಅರ್ಥವಾಗಿದೆ ರಕ್ಷಾ ಅಂತಂದರೆ ಸುರಕ್ಷೆ, ಬಂಧನ ಅಂತಂದರೆ ಬಂಧಿಸೋದು. ರಕ್ಷಾಬಂಧನದಲ್ಲಿ ರಕ್ಷೆ ಸೂತ್ರದ ಬಹಳ ಮಹತ್ವ ಇದೆ. ರಾಖಿ ವಿಭಿನ್ನ ರಂಗಗಳಲ್ಲಿ ರೇಷ್ಮೆ ದಾರದಲ್ಲಿ ಚಿನ್ನ ಅಥವಾ ಬೆಳ್ಳಿಯ ವಸ್ತುವವರಿಗೂ ಮಾಡಲಾಗುತ್ತದೆ. ಈ ದಿನ ಸಹೋದರಿ ತನ್ನ ಸಹೋದರನ ಕೈಯಲ್ಲಿ ರಕ್ಷಾಬಂಧನವನ್ನು ಕಟ್ಟಿ ಭಗವಂತನಲ್ಲಿ ಸಹೋದರನ ಉನ್ನತಿಯ ಪ್ರಾರ್ಥನೆ ಮಾಡುತ್ತಾಳೆ. ಸಾಮಾನ್ಯ ರೀತಿಯಲ್ಲಿ ಸಹೋದರಿ ತನ್ನ ಸಹೋದರನ ಕೈಗೆ ರಕ್ಷಾಬಂಧನವನ್ನು ಕಟ್ಟುತ್ತಾಳೆ. ಆದರೆ ಇದು ಅಲ್ಲದೆ ಬ್ರಾಹ್ಮಣರು, ಗುರುಗಳು ಮತ್ತು ಪರಿವಾರದಲ್ಲಿ ಸಣ್ಣ ಸಣ್ಣ ಕುಮಾರಿಯರಿಂದ ಕಟ್ಟಿಸುತ್ತಾರೆ. ಬನ್ನಿ, ರಕ್ಷಾಬಂಧನದ ಇತಿಹಾಸ ಎಂದಿನಿಂದ ಆರಂಭವಾಯಿತು ತಿಳ್ಕೊಳ್ಳೋಣ. ಇದು ಬಹಳ ಪುರಾತನ ಹಬ್ಬವಾಗಿದೆ. ಪುರಾಣದ ಅನುಸಾರ ಒಂದು ಬಾರಿ ದೇವತೆಯರು ಮತ್ತು ದಾನವರಲ್ಲಿ ಯುದ್ಧ ನಡೆಯಿತು. ಆ ಸಮಯದಲ್ಲಿ ಇಂದ್ರಾಣಿ ರೇಷ್ಮೆ ದಾರದಿಂದ ನಿರ್ಮಿತವಾದಂತಹ ರಕ್ಷಾಸೂತ್ರವನ್ನು ಇಂದ್ರನ ಕೈಯಲ್ಲಿ ಕಟ್ಟಿದಳು. ಆ ದಿನ ಶ್ರಾವಣ ಮಾಸದ ಪೌರ್ಣಮಿ ತಿಥಿಯಾಗಿತ್ತು. ಮಹಾಭಾರತದಲ್ಲೂ ರಕ್ಷಾಬಂಧನದ ಉಲ್ಲೇಖ ಈ ರೀತಿ ಇದೆ. ಜ್ಯೇಷ್ಠ ಪಾಂಡವ ಯುದ್ಧಿಷ್ಠ ಶ್ರೀಕೃಷ್ಣನಲ್ಲಿ ಕೇಳಿಕೊಂಡ್ರು, ಕಷ್ಟಗಳಿಂದ ಪಾರ್ ಆಗೋಲಿಕ್ಕೆ ಏನ್ ಮಾಡಬೇಕು? ಆಗ ಶ್ರೀಕೃಷ್ಣ ರಕ್ಷಾಬಂಧನ ಹಬ್ಬವನ್ನು ಆಚರಿಸುವ ಸಲಹೆಯನ್ನ ಕೊಟ್ಟರು. ಶ್ರೀಕೃಷ್ಣ ಹೇಳಿದರು, ರಕ್ಷಾಬಂಧನದ ಈ ಸೂತ್ರದಲ್ಲಿ ಅಂತಹ ಶಕ್ತಿ ಇದೆ, ಎಲ್ಲ ಕಷ್ಟಗಳಿಂದ ಇದು ಪಾರು ಮಾಡುತ್ತದೆ. ಶ್ರೀಕೃಷ್ಣನು ಸ್ವದರ್ಶನ ಚಕ್ರದಿಂದ ಶಿಶುಪಾಲನ ವಧ ಮಾಡಿದ ಸಮಯದಲ್ಲಿ ಶ್ರೀಕೃಷ್ಣನ ಬೆರಳಿನಿಂದ ರಕ್ತ ಬಂತು. ಆಗ ದ್ರೌಪದಿ ತನ್ನ ಸೀರೆಯಲ್ಲಿ ಹರಿದು ಬಟ್ಟೆಯನ್ನು ಶ್ರೀಕೃಷ್ಣನ ಬೆರಳಿಗೆ ಸುತ್ತಿದರು. ಆಗ ಶ್ರೀಕೃಷ್ಣ ಹೇಳಿದರು, ಪ್ರೀತಿಯ ಸಹೋದರಿ, ನೀನು ನನ್ನ ಕಷ್ಟದಲ್ಲಿ ಜೊತೆ ಕೊಟ್ಟಿದ್ದೀಯ, ಆಗ ನಾನು ನಿನ್ನ ಕಷ್ಟದಲ್ಲಿ
ಜೊತೆಯನ್ನ ಕೊಟ್ಟು ನಿಭಾಯಿಸುತ್ತೇನೆ. ಹೀಗೆ ಶ್ರೀಕೃಷ್ಣನು ದ್ರೌಪದಿಯ ರಕ್ಷಣೆಗೋಸ್ಕರ ಆಶ್ವಾಸನೆಯನ್ನ ನೀಡಿದರು. ನಂತರ ಕೌರವರು ದ್ರೌಪದಿಗೆ ಸಭೆಯಲ್ಲಿ ಸೀರೆಯನ್ನ ಎಳೆದು ಅಪಮಾನ ಮಾಡಿದ ಸಮಯದಲ್ಲಿ ಶ್ರೀಕೃಷ್ಣನು ದ್ರೌಪದಿಗೆ ಸೀರೆಯನ್ನ ಕೊಟ್ಟು ಕಾಪಾಡಿದರು. ಆ ಸಮಯದಿಂದ ಸಹೋದರಿ ಸಹೋದರನ ಕೈಯಲ್ಲಿ ರಕ್ಷಾಬಂಧನ ಕಟ್ಟುತ್ತಾಳೆ. ನಂತರ ಸಹೋದರ ಸಹೋದರಿಗೆ ಇಡೀ ಜೀವನದಲ್ಲಿ ರಕ್ಷಣೆಯ ಆಶ್ವಾಸನೆಯನ್ನು ಕೊಡ್ತಾರೆ. ಹೇಳಲಾಗುತ್ತದೆ, ಒಂದು ಸಾರಿ ರಾಜ್ಪುತ್ ಮತ್ತು ಗುಜರಾತಿನ ಸುಲ್ತಾನ್ ಬಹದ್ದೂರ್ ಶಾ ನಡುವೆ ಯುದ್ಧ ನಡೆದಾಗ ಚಿತ್ತೋಡಿನ ರಾಣಿ ಕರುಣಾವತಿ ಪ್ರಜೆಗಳ ರಕ್ಷಣೆಗೆ ಹುಮಾಯೂಗೆ ರಾಖಿ ಕಳಿಸಿದಳು. ಆಗ ಹುಮಾಯೂ ಚಿತ್ತೋಡ್ ಮತ್ತು ರಾಣಿ ಕರುಣಾವತಿಯ ರಕ್ಷಣೆಯನ್ನ ಮಾಡಿ ಕರುಣಾವತಿಗೆ ತನ್ನ ಸಹೋದರಿಯ ಸ್ಥಾನವನ್ನ ನೀಡಿದರು. ಶ್ರಾವಣ ಮಾಸದ ಈ ಪೌರ್ಣಮಿಯ ದಿನ ರಾಖಿ ಹಬ್ಬ ಅಲ್ಲದೆ ಇನ್ನೂ ಅನೇಕ ಹಬ್ಬಗಳು ಆಚರಿಸುತ್ತಾರೆ. ಈ ದಿನ ಬ್ರಾಹ್ಮಣರು ಜನಿವಾರವನ್ನ ಬದಲಾಯಿಸುತ್ತಾರೆ. ಆದ್ದರಿಂದ ಈ ದಿನಕ್ಕೆ ಜನಜಲ ಪೂರ್ಣಿಮಾ ಎಂಬ ಹೆಸರಲ್ಲೂ ಆಚರಿಸುತ್ತಾರೆ. ಈ ದಿನ ಒಡಿಶಾ ಮತ್ತು ಪಶ್ಚಿಮ ಬಂಗಾಲಲ್ಲಿ ಜನ ರಾಧಾಕೃಷ್ಣನ ಮೂರ್ತಿಯನ್ನು ಉಯ್ಯಾಲೆಯಲ್ಲಿಟ್ಟು ತೂಗಿಸ್ತಾರೆ. ಆದ್ದರಿಂದ ಈ ದಿನ ಝೂಲನ್ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಈ ದಿನ ಗೋಧಿಯ ಬೀಜವನ್ನು ಬಿತ್ತನೆ ಮಾಡುತ್ತಾರೆ. ಈ ದಿನಕ್ಕೆ ಕಜರಿ ಪೂರ್ಣಿಮಾ ಎಂಬ ಹೆಸರಲ್ಲಿ ಆಚರಿಸುತ್ತಾರೆ. ಕೇರಳ ಮತ್ತು ಮಹಾರಾಷ್ಟ್ರದ ಜನಗಳು ಈ ದಿನಕ್ಕೆ ನಾರಲಿ ಪೂರ್ಣಿಮಾ ಎಂಬ ಹೆಸರಲ್ಲಿ ಆಚರಿಸುತ್ತಾ ಸಮುದ್ರ ದೇವತೆಯ ಪೂಜೆಯನ್ನು ಮಾಡುತ್ತಾರೆ. ಅಂದರೆ ಈ ದಿನ ಅನೇಕ ಉತ್ಸವವನ್ನು ಆಚರಿಸುತ್ತಾರೆ. ಆದರೆ ವಿಶೇಷವಾದಂತಹ ಹಬ್ಬ ರಕ್ಷಾಬಂಧನ ಆಗಿದೆ. ಬನ್ನಿ, ರಕ್ಷಾಬಂಧನದ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿದುಕೊಳ್ಳೋಣ. ಹೇಗೆ ಭಕ್ತಿ ಮಾರ್ಗದಲ್ಲಿ ರಕ್ಷಾಬಂಧನದ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದೇವೆ, ಈಗ ಜ್ಞಾನ ಮಾರ್ಗದ ಲೆಕ್ಕದಲ್ಲಿ ನಾವೆಲ್ಲರೂ ಸೇರಿ ರಕ್ಷಾಬಂಧನದ ಸತ್ಯವಾದಂತಹ ಉತ್ಸವವನ್ನು ಆಚರಿಸೋಣ. 16 ವರ್ಷದ ಹುಡುಗಿ 5 ವರ್ಷದ ತಮ್ಮನಿಗೆ ರಾಖಿ ಕಟ್ಟದಾಗ ಆಕೆಗೆ ಕಷ್ಟ ಬಂದಾಗ ಆ ಮಗು ಅವಳಿಗೆ ಹೇಗೆ ರಕ್ಷಣೆ ಮಾಡಿಸಕ್ ಸಾಧ್ಯ ಆಗುತ್ತೆ? ಸತ್ಯವಾದಂತಹ ರಕ್ಷಕ ಸ್ವಯಂ ಪರಂಪಿತ ಪರಮಾತ್ಮ ಆಗಿದ್ದಾರೆ. ರಕ್ಷಾಬಂಧನದ ಆಧ್ಯಾತ್ಮಿಕ ರಹಸ್ಯ ಆಗಿದೆ ಈ ಹಬ್ಬಕ್ಕೆ ವಿಷ ತೋಡಕ ಪರ್ವ ಮತ್ತು ಪುಣ್ಯ ಪ್ರದಾಯಕ ಪರ್ವ ಎಂದು ಹೇಳಲಾಗುತ್ತದೆ. ವಿಷ ತೋಡಕ ಪರ್ವ ಅಂದರೆ ವಿಷವನ್ನು ಮುರಿಯುವಂತಹ ಹಬ್ಬ, ಅಂದರೆ ವಿಷವನ್ನು ಹೋಗಲಾಡಿಸುವಂತಹ ಹಬ್ಬ ಮತ್ತು ಪುಣ್ಯವನ್ನು ಸಂಪಾದಿಸುವಂತಹ ಹಬ್ಬ. ಆದ್ದರಿಂದ ಪುಣ್ಯ ಪ್ರದಾಯಕ ಪರ್ವ ಎಂದು ಹೇಳಲಾಗುತ್ತದೆ. ಈಗ ಈ ಸೃಷ್ಟಿಯ ನಾಟಕ ಮಂಜದ ಸಮಯದ ಅನುಸಾರ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗದ ಸಮಯ ನಡೀತಾ ಇದೆ. ಶ್ರೀಮದ್ ಭಗವದ್ಗೀತೆಯ ಮಹಾವಾಕ್ಯದ ಅನುಸಾರ ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಂದರೆ ಕಲಿಯುಗದ ಅಂತ್ಯದಲ್ಲಿ ಈ ಪ್ರಪಂಚದಲ್ಲಿ ದುಃಖ ಅಶಾಂತಿ ಭ್ರಷ್ಟಾಚಾರ ಅತ್ಯಾಚಾರ ಹೆಚ್ಚೋಗುತ್ತೆ.
ಆ ಸಮಯದಲ್ಲಿ ಪರಮಾತ್ಮನ ಅವತರಣೆ ಆಗುತ್ತದೆ. ಪರಂಪಿತ ಪರಮಾತ್ಮ ಶಿವ ಪರಕಾಯ ಪ್ರವೇಶ ಮಾಡಿ ಸತ್ಯ ಗೀತ ಜ್ಞಾನವನ್ನು ಕೊಡುತ್ತಿದ್ದಾರೆ. ರಕ್ಷಣೆ ಬರೀ ಸಹೋದರಿಯರಿಗೆ ಮಾತ್ರ ಅಲ್ಲ, ಆದರೆ ಪ್ರತಿಯೊಂದು ಆತ್ಮ, ಅಂದರೆ ಸಹೋದರಿಯಾಗಲಿ ಅಥವಾ ಸಹೋದರ ಆಗಲಿ, ಇಂದು ಎಲ್ಲರೂ ದುಃಖಿ ಅಶಾಂತರಾಗಿದ್ದಾರೆ. ಪ್ರತಿಯೊಬ್ಬ ಮನುಷ್ಯಾತ್ಮ ಇನ್ಸೆಕ್ಯೂರಿಟಿ ಅಸುರಕ್ಷತೆ ಅನುಭವ ಮಾಡುತ್ತಿದ್ದಾರೆ. ಏಕೆಂದರೆ ಪ್ರತಿಯೊಂದು ಆತ್ಮ ಪಂಚವಿಕಾರಗಳ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾರೆ. ಪಂಚವಿಕಾರ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದ ವಶೀಭೂತರಾಗಿ ಪತಿತರಾಗಿದ್ದಾರೆ. ಆದ್ದರಿಂದ ಪರಂಪಿತ ಪರಮಾತ್ಮನ್ನ ಕರೆಯುತ್ತಿದ್ದಾರೆ. ಹೇ ಪತಿತ ಪಾವನ ಸೀತಾರಾಮ, ಪರಮಾತ್ಮ ಬನ್ನಿ, ಬಂದು ನಮ್ಮನ್ನು ಪತೀತ ಆತ್ಮಗಳನ್ನು ಪಾವನ ಮಾಡಿ. ಆಗ ಸರ್ವರ ರಕ್ಷಕ ಒಬ್ಬ ಪರಮಾತ್ಮ ಆಗಿದ್ದಾರೆ. ರಕ್ಷಾಬಂಧನದಲ್ಲಿ ವಿಶೇಷವಾಗಿ ಸಹೋದರಿ ತನ್ನ ಸಹೋದರನ ಮಸ್ತಕದಲ್ಲಿ ತಿಲಕವನ್ನು ಇಟ್ಟು ಕೈಯಲ್ಲಿ ರಕ್ಷಾಸೂತ್ರವನ್ನು ಕಟ್ಟುತ್ತಾಳೆ, ಬಾಯಿ ಸಿಹಿ ಮಾಡಿಸುತ್ತಾಳೆ ಮತ್ತು ಸಹೋದರ ಸಹೋದರಿಯ ರಕ್ಷಣೆಯ ಆಶ್ವಾಸನೆಯನ್ನು ನೀಡುತ್ತಾನೆ ಮತ್ತು ಖರ್ಚಿಗೆ ಹಣವು ಕೊಡುತ್ತಾರೆ. ಇದರ ಅರ್ಥವಾಗಿದೆ ದುಃಖ ಅಶಾಂತಿಯ ಕಾರಣ ಅಪವಿತ್ರತೆಯಾಗಿದೆ. ಹೇಳಲಾಗುತ್ತದೆ ಪವಿತ್ರತೆ ಸುಖ ಶಾಂತಿಯ ಜನನಿ. ಆಗ ಮನಸ್ಸ ವಾಚ ಕರ್ಮದಲ್ಲಿ ಪವಿತ್ರತೆಯನ್ನು ತರಲು ರಕ್ಷಾಬಂಧನವನ್ನು ಆಚರಿಸುತ್ತೇವೆ. ತಿಲಕ ಇಡುವುದು ಆತ್ಮಸ್ಮೃತಿಯ ಪ್ರತೀಕ ಆಗಿದೆ. ಈ ವಿಶ್ವದಲ್ಲಿ ಎಲ್ಲ ಆತ್ಮಗಳು ಸಹೋದರ ಸಹೋದರರಾಗಿದ್ದಾರೆ. ಶರೀರವನ್ನು ನಡೆಸುವಂತಹ ಕರ್ಮ ಇಂದ್ರಿಯಗಳ ಮಾಲೀಕ ಆಗಿದ್ದಾರೆ. ರಕ್ಷಾಬಂಧನದಲ್ಲಿ ಪವಿತ್ರತೆಯನ್ನು ಜೀವನದಲ್ಲಿ ತರುವಂತಹ ದೃಢ ಸಂಕಲ್ಪ ಮಾಡಿ ಪರಂಪಿತ ಪರಮಾತ್ಮನ ನೆನಪು ಎಂಬ ಛತ್ರ ಛಾಯೆಯ ಒಳಗಡೆ ಸುರಕ್ಷಿತವಾಗಿ ಸೇಫಾಗಿ ಇರುವಂತಹ ಪ್ರತೀಕ ಆಗಿದೆ. ಬಾಯಿ ಸಿಹಿ ಮಾಡಿಸುವುದು ಅಂದರೆ ಪ್ರತಿಯೊಬ್ಬರ ಜೊತೆಯಲ್ಲಿ ಪ್ರೀತಿಯಾದಂತಹ ವ್ಯವಹಾರ ಮಾಡುವ, ಮಧುರ ಮಾತನಾಡುವ, ಪ್ರತಿಯೊಬ್ಬರಿಗೂ ಸನ್ಮಾನ ಕೊಡುವಂತಹ, ಪ್ರತಿಯೊಬ್ಬರಲ್ಲಿರುವಂತಹ ವಿಶೇಷತೆಗಳನ್ನ ನೋಡುವಂತಹ ಪ್ರತೀಕ ಆಗಿದೆ. ರಕ್ಷಾಬಂಧನದ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಲು ತಮ್ಮ ಸಮೀಪದಲ್ಲಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸಂಪರ್ಕಿಸಿ. ಬ್ರಹ್ಮಕುಮಾರಿ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಅಚ್ಚ ಓಂ ಶಾಂತಿ.